ನಮಸ್ಕಾರ ಅಮೋಗ್ ನ್ಯೂಸ್ಗೆ ಸ್ವಾಗತ. ನಾನು ಶಾಲಿನಿ. ವಾರ್ತೆಗಳ ವಿವರ ನೋಡೋಣ. ಅವರೆಲ್ಲ ಒಳ್ಳೆ ಸ್ನೇಹಿತರು. ಜೊತೆ ಜೊತೆಯಲ್ಲಿ ಎಷ್ಟೋ ಸಮಯ ಕಾಲವನ್ನ ಕಳೆದು ಕಷ್ಟ ಸುಖವನ್ನ ಹಂಚಿಕೊಂಡಿದ್ದಂತಹ ಪ್ರಾಣ ಸ್ನೇಹಿತರು. ಒಂದೇ ತಟಿಯಲ್ಲಿ ತಿಂತ ಹಾಯ್ ಬಾಯ್ ಅಂತ ಇದ್ದವರು ಇವತ್ತು ಸ್ನೇಹಿತನಿಗೆ ಪರ್ಮನೆಂಟ್ ಆಗಿ ಬಾಯ್ ಹೇಳಿದ್ದಾರೆ. ಯಾಕಪ್ಪ ಹೀಗೆ ಹೇಳ್ತಿದ್ದಾರೆ, ಆ ಸ್ನೇಹಿತರಿಗೆ ಏನಾಯ್ತು ಅಂದ್ರ ಈ ಸ್ಟೋರಿ ನೋಡಿ. ನಡು ರಸ್ತೆಯಲ್ಲೇ ನಡೆಯಿತು ಲೈವ್ ಮರ್ಡರ್. ಸ್ನೇಹಿತನ ಪ್ರಾಣಕ್ಕೆ ಕುತ್ತು ತಂತು ಎಣ್ಣೆ ಏಟು. ಹೀಗೆ ಕೈಯಲ್ಲಿ ಚಾಕು. ಏಯ್, ಏನಾಯ್ತು? ಚಾಕು ಹಾಕಿದ್ದು ಯಾರು ಅಂತ ಮಾತಾಡ್ಕೊಳ್ತಿರೋ ಸ್ನೇಹಿತರು. ಕೊನೆಗೆ ಸ್ನೇಹಿತನಿಗೆ ಚಾಕು ಹಾಕಿ ಎಸ್ಕೇಪ್ ಆದ ದೃಶ್ಯ ವೈರಲ್. ಈ ಘಟನೆ ನಡೆದಿದ್ದು ಬೆಂಗಳೂರು ಹೊರವಲಯದ ನೆಲಮಂಗಲ ನಗರದ ಟಿಬಿ ಸ್ಟಾಪ್ ಬಳಿ. ಹೌದು, ನೆಲಮಂಗಲ ನಗರದ ಈ ಸ್ಥಳದಲ್ಲಿ ಜನರು ಓಡಾಡುತ್ತಿರುವಾಗಲೇ ಲೈವ್ ಆಗಿ ಮರ್ಡರ್ ಮಾಡಿದ ದೃಶ್ಯ ನೆಲಮಂಗಲ ಜನರನ್ನ ನಿದ್ದೆಗೆಡಿಸಿದ್ದಂತೂ ಸತ್ಯ. ನಿನ್ನೆ ಭಾನುವಾರ ರಜಾದಿನ, ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ ರೇವಂತ್ ಅಲಿಯಾಸ್ ಸೃಷ್ಟಿ ಇಡೀ ದಿನ ಪಾನಮತ್ತನಾಗಿ ತಿರುಗಾಡ್ತಿದ್ದ. ಆದ್ರೆ ಅದೇನಾಯ್ತೋ ಏನೋ, ಸ್ನೇಹಿತರ ಜೊತೆ ಕ್ರೀಕ್ ಮಾಡ್ಕೊಂಡ ಅಷ್ಟೇ. ಧರಣೇಶ್, ಅರುಣೇಶ್ ಹಾಗೂ ಮೂರು ಜನ ಏಕಾಏಕಿ ರೇವಂತ್ ಹೊಟ್ಟೆಗೆ ಚಾಕು ಇರಿದು ಪಲ್ಸರ್ ಬೈಕ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ. ಒಂಬತ್ತೂವರೆ ಆ ಟೈಮಲ್ಲಿ ಮೇನ್ ರೋಡ್ ಇಲ್ಲಿ ಬೀಚ್ ರೋಡಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಸೊ ಇದರಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಸುಮಾರು ಐ ಥಿಂಕ್ 3-4 ಮೆಂಬರ್ಸು ಒಂದು ಡ್ರ್ಯಾಗರ್ ಬಾಕು ಟೈಪಲ್ಲಿ ಇರೋ ಡ್ರ್ಯಾಗರಿಂದ ಎದೆ ಮೇಲೆ ಚುಚ್ಚು ಹೊರಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಒಂದು ವಿಡಿಯೋ ಕೂಡ ಯಾರೋ ಪಬ್ಲಿಕ್ ಮಾಡಿ ಇದು ವೈರಲ್ ಆಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸ್ಪಾಟ್ ವಿಸಿಟ್ ಮಾಡಿ ಇಲ್ಲಿ ಯಾವ ಕಾರಣಕ್ಕೆ ಅನ್ನೋದು ಇನ್ನೂ ನಮಗೆ ಪ್ರಾಥಮಿಕ ಇದರಲ್ಲಿ ಏನೂ ಗೊತ್ತಾಗಿರಲಿಲ್ಲ. ಬಟ್ ಯಾರು ಅಂತ ಐಡೆಂಟಿಫೈ ಆಗಿದೆ ಮೂರು ಜನದ್ದು. ಸೊ ಅವರು ಯಾವ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡ್ರು, ಏನು ನಿನ್ನೇನ ಪಾರ್ಟಿ ವಿಚಾರದಲ್ಲಿ ಏನೇನೋ ಗಲಾಟೆ ಆಯಿತಾ ಅಥವಾ ಇನ್ನೇನ ಆಗಿದೆ ಅನ್ನೋದು ನಮಗೆ ಗೊತ್ತಾಗಬೇಕಿದೆ. ಶೀಘ್ರದಲ್ಲೇ ಅವ್ರನ್ನ 100% ಹಿಡ್ಕೊಂಡು ನಾವು ಇದು ಇನ್ವೆಸ್ಟಿಗೇಷನ್ ಫಾಸ್ಟ್ ಮಾಡಲಿಕ್ಕೆ ನಾನು ಆಲ್ರೆಡಿ ಇನ್ಸ್ಪೆಕ್ಟರ್ಗೆ ಹೇಳಿದ್ದೀನಿ. ಆಲ್ರೆಡಿ 2 ಟೀಮ್ಸ್ ಮಾಡಿ ಆರೋಪಿಗಳ ಪತ್ತೆ ಕಾರ್ಯಕ್ಕಾಗಿ ಅವರು ವಿಶೇಷ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಇದು ಅವ್ರು ಯಾವ ಕಂಡೀಷನಲ್ಲಿದ್ದರೋ ಅದು ಅನ್ನೋದು ನೋಡಬೇಕು. ನಮಗೆ ಪ್ರಾಥಮಿಕವಾಗಿ ಮೇ ಬಿ ಆಲ್ಕೊಹಾಲ್ ಕನ್ಸಂಪ್ಷನ್ ಇದೆಯಾ ಎನ್ನುವುದು ನಮ್ಮದು. ಅವತ್ತು ನಿನ್ನೆ ಕಂಪ್ಲೀಟ್ ಅವರು ಡಿಸೀಸ್ಡ್ ಇರ್ಬೋದು, ಅಕ್ಯೂಸ್ಡ್ ಇರ್ಬೋದು, ಎಲ್ಲಿದ್ದಾರೆ ಅಂತ ಅನ್ನೋದು ಇನ್ನೂ ಇಟ್ ಈಸ್ ವೆರಿ ಅರ್ಲಿ ಟು ಸೇ. ಬೈ ಈವ್ನಿಂಗ್ ಆರ್ ಟುಮಾರೋ ವಿಲ್ ಗೆಟ್ ಎ ಕ್ಲಿಯರ್. ಇನ್ನು ಚಾಕು ಇರಿತದಿಂದ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ರೇವಂತ್ನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಆಸ್ಪತ್ರೆಗೆ ದಾಖಲಿಸುವ ಮಾರ್ಗ ಮಧ್ಯದಲ್ಲಿ ರೇವಂತ್ ಕೊನೆಯುಸಿರೆಳೆದಿದ್ದಾನೆ. ಇನ್ನು ಘಟನಾ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಪೊಲೀಸ್ ವರಿಷ್ಠಾಧಿಕಾರಿ ಕೋನ ವಂಶಿಕೃಷ್ಣ ಭೇಟಿ ನೀಡಿ ಅಧಿಕಾರಿಗಳ ಜೊತೆ ಚರ್ಚಿಸಿ ಕ್ಷುಲ್ಲಕ ಕಾರಣಕ್ಕೆ ಈ ಗಲಾಟೆ ನಡೆದಿದ್ದು ಆರೋಪಿಗಳನ್ನು ಕೂಡಲೇ ಬಂಧಿಸುವುದಾಗಿ ತಿಳಿಸಿದ್ದಾರೆ. ಟಿವಿ ಬಂಗ್ಲಾ ಸರ್ಕಲ್ ಹತ್ರ, ಟಿವಿ ಬಸ್ ಸ್ಟ್ಯಾಂಡ್ ಸರ್ಕಲ್ ಹತ್ರ ನಿನ್ನೆ ಸುಮಾರು 9-9:30 ರಾತ್ರಿ ಮಧ್ಯದಲ್ಲಿ ಒಂದು ಕೊಲೆ ನಡೆದಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೆಲಮಂಗಲ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ದಾಖಲೆ ಮಾಡಿದ್ದೀವಿ. ಸೊ ಇದರಲ್ಲಿ ಒಂದು ಒಬ್ಬ ವ್ಯಕ್ತಿಯನ್ನು ಒಂದು 3-5 ಮೆಂಬರ್ಸು ಘರ್ಷಣೆ ಮಾಡ್ಕೊಳ್ತಾ ಇದ್ದರು. ಆಮೇಲೆ ಸ್ಟ್ಯಾಬ್ ಇಂಜುರಿ ಒಂದು ಆಗುತ್ತೆ ಅಂದೆ, ಯಾವುದೋ ಒಂದು ಶಾರ್ಪ್ ಆಬ್ಜೆಕ್ಟಿಂದ ಅವ್ರಿಗೆ ಎದೆ ಮೇಲೆ ಚುಚ್ಚಿ ಓಡೋಗಿದ್ದಾರೆ. ಈ ಕೃತ್ಯವನ್ನು ಯಾರೋ ಪಬ್ಲಿಕ್ಕು ವಿಡಿಯೋದಲ್ಲಿ ಕೂಡ ಮಾಡಿದ್ದಾರೆ. ಬಟ್ ಕಂಪ್ಲೀಟ್ ಕ್ಯಾಪ್ಚರ್ ಆಗಿಲ್ಲ. ಬಟ್ ಮೂರು ಜನ ಯಾರು ಗಾಡಿಯಲ್ಲಿ ಪಲ್ಸರ್ 220 cc ಬೈಕಲ್ಲಿ ಓಡೋಗ್ತಾಯಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ 2 ಟೀಮ್ಸ್ ವರ್ಕ್ ಮಾಡ್ತಾ ಇದ್ದಾವೆ. ಸದ್ಯಕ್ಕೆ ಆರೋಪಿಗಳ ಪತ್ತೆ ಕಾರ್ಯ ಶೀಘ್ರವಾಗಿ ನಡೀತಾ ಇದೆ. ಸೊ ಅದು ಏನು ಡಿಸೀಸ್ಡ್ಗೆ ಮತ್ತು ಅಕ್ಯೂಸ್ಡ್ಗೆ ಏನು ಯಾವ ವಿಚಾರದಲ್ಲಿ ಗಲಾಟೆ ಆಗಿದೆ ಅನ್ನೋದು ನಮಗೆ ತನಿಖಾ ಹಂತದಲ್ಲಿ ಗೊತ್ತಾಗುತ್ತೆ. ವಿ ವಿಲ್ ಟೇಕ್, ನಾನು ಇನ್ಸ್ಟ್ರಕ್ಷನ್ಸ್ ಸುಮಾರು ಕೊಟ್ಟಿದ್ದೀನಿ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಆಮೇಲೆ ಸ್ಟೇಷನಲ್ಲಿ ಆಫೀಸರ್ ಜೊತೆ ಮಾತಾಡಿ ಅವ್ರಿಗೆ ಏನೇನು ಮಾಡಬೇಕು ಅಂತ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಐ ಆಮ್ ಪ್ರಿಟಿ ಶ್ಯೂರ್ ದಟ್ ಇಟ್ ವಿಲ್ ಹ್ಯಾಪನ್. ಅದೇ ಥರ ಇನ್ನೂ ನೈಟ್ ರೌಂಡ್ಸ್ ಕೂಡ ಜಾಸ್ತಿ ಮಾಡಬೇಕು ಅಂತ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಸೊ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಈಗಾಗಲೇ ನೋಟಿಫೈ ಮಾಡಿಕೊಂಡು ಅದು ಕೂಡ ಚರ್ಚೆ ಆಯಿತು. ಯಾವ ಕಡೆಯಿಂದ ಸಿಟಿಯಿಂದ ಈ ಸರ್ವಿಸ್ ರೋಡ್ಗೆ ಬರುವವರು ಅಥವಾ ಖಾಲಿ ಲೇಔಟ್ಗಳಲ್ಲಿ ಯಾರಾದರೂ ಪಾರ್ಟಿ ಮಾಡ್ತಾಯಿದ್ರು, ಅದು ವೀಲಿಂಗ್ ಇರ್ಬೋದು, ಆ್ಯಸ್ ವೆಲ್ ಆ್ಯಸ್ ಇದು ಎಲ್ಲ ಸೇರಿ ಒಟ್ಟಿಗೆ ನೈಟ್ ರೌಂಡ್ಸು ಸ್ಟ್ರಾಂಗ್ ಮಾಡಬೇಕು ಅಂತೇಳಿ ನಾನು DSP ಮತ್ತು ಇನ್ಸ್ಪೆಕ್ಟರ್ಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಸೊ ದಟ್
ಪ್ರಿವೆಂಟಿವ್ ಮೆಜರ್ಸು ತಗೋಬೋದು ಅಂತ ಹೇಳಿ. ಅದಿಲ್ಲದೆ ಮತ್ತೆ ಇನ್ನೂ ಬೇರೆ ಅಕ್ರಮ ಚಟುವಟಿಕೆಗಳು ಇದರ ಬಗ್ಗೆ ಕೂಡ ನಾವು ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅಂತೇಳಿ ಆಲ್ರೆಡಿ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ವಿ ಆರ್ 100% ಶ್ಯೂರ್ ದಟ್ ದೇರ್ ವಿಲ್ ನಾಟ್ ಬಿ ಎನಿ ಟಾಲರೆನ್ಸ್ ಟುವರ್ಡ್ಸ್ ಇಲ್ಲೀಗಲ್ ಆಕ್ಟಿವಿಟೀಸ್. ಒಟ್ಟಲ್ಲಿ ಸಣ್ಣ ಸಣ್ಣ ವಿಚಾರಗಳಿಗೂ ಸ್ನೇಹಿತರ ಮಧ್ಯೆ ಈ ರೀತಿ ಜಗಳವಾಗಿ ಮರ್ಡರ್ ಮಾಡುವ ಮಟ್ಟಿಗೆ ಹೋಗ್ತಾರೆ. ಹೀಗಂದ್ರೆ ಸ್ನೇಹಕ್ಕೆ ಬೆಲೆಯಲ್ಲಿ. ಇನ್ನಾದರೂ ಪೊಲೀಸರು ಎಚ್ಚೆತ್ತು ರಾತ್ರಿ ಹೊತ್ತಲ್ಲಿ ಗುಸ್ತು ತಿರುಗಿ ಕಾನೂನು ಸುವ್ಯವಸ್ಥೆಯನ್ನ ತರುವಲ್ಲಿ ಪ್ರಯತ್ನಿಸಬೇಕಿದೆ. ತೆಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗ್ಲ. ರಾಜ್ಯದ ಬಹುತೇಕ ಕಡೆ ಸ್ಥಳೀಯ ಆಡಳಿತ ಮಂಡಳಿಗಳ ಫಲಿತಾಂಶ ಹೊರಬಿದ್ದಿದೆ. ಬಹುತೇಕ ಕಡೆ ಯಾವ ಪಕ್ಷಕ್ಕೂ ಬಹುಮತ ಸಿಗದೆ ಮೈತ್ರಿಯ ಮಂತ್ರವನ್ನು ಜಪಿಸ್ತಾ ಇದ್ದಾರೆ. ಆದರೆ 8 ವರ್ಷಗಳ ನಂತರ ನಡೆದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜೆಡಿಎಸ್ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರವನ್ನು ಗಿಟ್ಟಿಸಿಕೊಂಡಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹೌದು, ದೇವನಹಳ್ಳಿ ತಾಲೂಕಿನ ವಿಜಯಪುರ ಸಭೆಗೆ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರದ ಹಾದಿ ಹಿಡಿದಿದೆ. ಇನ್ನು ಅಧ್ಯಕ್ಷರಾಗಿ ರಾಜೇಶ್ವರಿ ಭಾಸ್ಕರ್ ಹಾಗೂ ಉಪಾಧ್ಯಕ್ಷರಾಗಿ ಕೇಶವಪ್ಪ ಆಯ್ಕೆಯಾಗಿದ್ದಾರೆ. ಕಳೆದ ಏಪ್ರಿಲ್ 29ರಂದು ನಡೆದ ಪುರಸಭೆಯ ಚುನಾವಣೆಯಲ್ಲಿ 23 ವಾರ್ಡ್ಗಳ ಪೈಕಿ 13 ಜೆಡಿಎಸ್, 7 ಕಾಂಗ್ರೆಸ್, 1 ಬಿಜೆಪಿ ಮತ್ತು 2 ಪಕ್ಷೇತರ ಅಭ್ಯರ್ಥಿಗಳು ಜಯ ಗಳಿಸಿದರು. ಈ ಹಿನ್ನೆಲೆಯಲ್ಲಿ ಇಂದು ಜೆಡಿಎಸ್ ವಿಜಯಪುರ ಪುರಸಭೆಯ ಚುಕ್ಕಾಣಿ ಹಿಡಿದಿದೆ. ನಮ್ಮನ್ನು ಆಯ್ಕೆ ಮಾಡಿದ್ರು, ಆಯ್ಕೆ ಮಾಡಿದ ಪ್ರತಿಫಲವಾಗಿ ಇವತ್ತು ಪುರಸಭೆಯ ವಿಜಯಪುರದ 9ನೇ ಅಧ್ಯಕ್ಷರಾಗಿ ರಾಜೇಶ್ವರಿ ಭಾಸ್ಕರ್ ಮೇಡಮ್ ಅವರು, ಅದರ ಜೊತೆಯಲ್ಲಿ ಉಪಾಧ್ಯಕ್ಷರಾಗಿ ನಮ್ಮ ಪಕ್ಷದ ಹಿರಿಯ ಮುಖಂಡರು, ಟೌನಿನ ಕಾರ್ಯಾಧ್ಯಕ್ಷರು ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡೋಕ್ಕೆ ಶ್ರಮಿಸಿದಂಥ 13 ಜನ ಕೌನ್ಸಿಲರ್ ಯಾವುದೇ ಆಸೆ ಅಮಿಷಕ್ಕೆ ಒಳಗಾಗದೆ ಎಲ್ಲರೂ ಒಗ್ಗಟ್ಟಾಗಿ ನಾವು ಪಕ್ಷ, ನಾವು ಕುಟುಂಬ, ನಾವು ಯಾವುದೇ ಕಾರಣಕ್ಕೂ ಇತರೆ ಪಕ್ಷಗಳು ಎಷ್ಟೇ ಇದ್ಕೊಟ್ಟು ಕೂಡ ನಮಗೆ ಪಕ್ಷಕ್ಕೆ ಬೆಂಬಲವಾಗಿ ನಿಂತು ವಿಜಯಪುರ ಟೌನಿನ ನಮ್ಮ ನಾರಾಯಣ ಸೋಮಣ್ಣ ಅವರು, ಎಲ್ಲರೂ ಆಸೆಪ್ಪ ಅವರು ಮತ್ತು ವಿಜೇಂದ್ರ ಅವರು ಎಲ್ಲರೂ ಸೇರಿ ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರಿಗೆ ಒಂದು ಇಷ್ಟೊತ್ತು ಮಾತನಾಡಿದಂಥ ನಮ್ಮ ಜಿಲ್ಲಾ ಟೌನ್ನಲ್ಲಿ ಒಗ್ಗಟ್ಟಾಗಿದ್ದೀವಿ, ಎಲ್ಲರ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀವಿ, ಎಲ್ಲರೂ ಒಗ್ಗಟ್ಟಾಗಿ ಪಕ್ಷ ಸಂಘಟನೆ ಜೊತೆಗೆ ಅಭಿವೃದ್ಧಿ ಕಡೆ ಒತ್ತು ಕೊಡಬೇಕಾಗ್ತದೆ. ಏನು ವಿಜಯಪುರ ಟೌನ್ನಲ್ಲಿ ಜನ ನಮಗೆ ಮತ ಕೊಟ್ಟಿರುತ್ತಾರೆ, ಅದಕ್ಕೆ ಅದನ್ನು ಒಂದು ನಾವು ಅವರ ಕೊಟ್ಟಂಥ ಮತವನ್ನು ಯಾವ ರೀತಿ ಅವರ ಆಶೀರ್ವಾದ ಪಡಿಬೇಕು ಅಂತ ನೀವು ತೀರ್ಮಾನ ಮಾಡಿ ಅವ್ರ ಕಷ್ಟ ಸುಖಗಳಲ್ಲಿ ನನ್ನ 13 ಜನ ಕೌನ್ಸಿಲರ್ಗಳು ಒಗ್ಗಟ್ಟಾಗಿ. ಇನ್ನು ಕಳೆದ 2013ರಲ್ಲಿ ನಡೆದ ಪುರಸಭೆ ಚುನಾವಣೆಯಲ್ಲಿ 23 ಸ್ಥಾನಗಳ ಪೈಕಿ 16 ಸ್ಥಾನಗಳನ್ನು ಕಾಂಗ್ರೆಸ್ ಪಡೆದುಕೊಂಡಿತ್ತು. ಆದರೆ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಮಾಡಿಕೊಂಡಿತ್ತು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕೋರ್ಟ್ ಮೆಟ್ಟಿಲೇರಿದ್ದರು. ಈ ಹಿನ್ನೆಲೆಯಲ್ಲಿ ಕಳೆದ 8 ವರ್ಷಗಳಿಂದ ಪುರಸಭೆಗೆ ಚುನಾವಣೆ ಸಹ ನಡೆದಿರಲಿಲ್ಲ. ಕೋರ್ಟ್ ತೀರ್ಪಿನ ನಂತರ ಇದೀಗ ಚುನಾವಣೆ ನಡೆದು ಜೆಡಿಎಸ್ ಸ್ಪಷ್ಟ ಬಹುಮತ ಗಳಿಸಿ ಇಂದು ಪುರಸಭೆಯಲ್ಲಿ ಆಡಳಿತ ನಡೆಸಲು ಸಿದ್ಧವಾಗಿದೆ. 8 ವರ್ಷಗಳಿಂದ ಚುನಾಯಿತ ಆಡಳಿತ ಇಲ್ಲದೆ ಅಭಿವೃದ್ಧಿ ಕುಂಠಿತವಾಗಿತ್ತು. ಇದೀಗ ಹೊಸದಾಗಿ ಆಯ್ಕೆಯಾದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಅಭಿವೃದ್ಧಿ ಕನಸು ಪ್ರಾರಂಭಿಸಿದ್ದಾರೆ. ಈಗಿನ ಅಧ್ಯಕ್ಷ ಉಪಾಧ್ಯಕ್ಷರು ಚುನಾವಣೆ ನಡೆದಿದ್ದು, ಇದರಲ್ಲಿ ನಮ್ಮ ಸದಸ್ಯರು ಮತ್ತೆ ನಮ್ಮ ಊರಿನ ನಾಗರಿಕರು, ಹಿರಿಯ ತಾಲೂಕಿನ ಎಲ್ಲ ಮುಖಂಡರುಗಳಿಗೂ ಇದರಲ್ಲಿ ಭಾಗವಹಿಸಿ ನಮ್ಮನ್ನ ಚುನಾಯಿಸಿ ಅಧ್ಯಕ್ಷರಾಗಿ ಮಾಡಿದ್ದಕ್ಕೆ, ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ಅವರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲಾ ತಾಲೂಕಿನ ಮುಖಂಡರುಗಳಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ 13 ಜನ ಸದಸ್ಯರೊಂದಿಗೆ ಒಳ್ಳೆಯ ಆಡಳಿತ, 23 ಸದಸ್ಯರೊಂದಿಗೆ ಒಳ್ಳೆಯ ಆಡಳಿತವನ್ನು ಕೊಡುತ್ತೇವೆ ಅಂತ ಹೇಳ್ತಾ ನನ್ನ ಒಂದೆರಡು ಮಾತನ್ನು. 23 ವಾರ್ಡ್ಗಳ ಪೈಕಿ 13 ವಾರ್ಡ್ಗಳಲ್ಲಿ ಗೆಲುವು ಸಾಧಿಸಿದ ಜೆಡಿಎಸ್ ಪಕ್ಷದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ತೀವ್ರ ಪೈಪೋಟಿ ಶುರುವಾಗಿತ್ತು. ಈ ಹಿನ್ನೆಲೆಯಲ್ಲಿ 13 ಮಂದಿ ಸದಸ್ಯರನ್ನ ಕಾರಹಳ್ಳಿ ಸಮೀಪದ ರೆಸಾರ್ಟ್ಗೆ ಕರೆದುಕೊಂಡು ಹೋಗಿದ್ದ ಜೆಡಿಎಸ್ ಮುಖಂಡರು ಆಕಾಂಕ್ಷಿಗಳನ್ನ ಮನವೊಲಿಸಕ್ಕಾಗಿ ಹರಸಾಹಸ ಪಟ್ಟಿದ್ದು, ಅಂತಿಮವಾಗಿ ರಾಜೇಶ್ವರಿ ಭಾಸ್ಕರ್ ಅವರನ್ನ ಅಧ್ಯಕ್ಷರನ್ನಾಗಿ, ಎಂ ಕೇಶವಪ್ಪ ಅವರನ್ನ ಉಪಾಧ್ಯಕ್ಷರನ್ನಾಗಿ ಅಂತಿಮಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚುನಾವಣಾ ಪ್ರಕ್ರಿಯೆ ಮುಕ್ತಾಯಗೊಂಡಿರುತ್ತದೆ. ಅದರಂತೆ ಅಧ್ಯಕ್ಷ ಸ್ಥಾನಕ್ಕೆ ವಿಮಲ ಬಸವರಾಜ್, ವಾರ್ಡ್ ನಂಬರ್ 21, ರಾಜೇಶ್ವರಿ ಭಾಸ್ಕರ್, ವಾರ್ಡ್ ನಂಬರ್ 2, ಸಲ್ಮಾ ಖಾನಂ, ವಾರ್ಡ್ ನಂಬರ್ 16, 3 ನಾಮಪತ್ರಗಳು ಸಲ್ಲಿಕೆಯಾಗಿದ್ದು, ಇದರಲ್ಲಿ ವಿಮಲ ಬಸವರಾಜ್ ಅವರು ತಮ್ಮ ಉಮೇದುವಾರಿಕೆಯನ್ನು ಹಿಂಪಡೆದ ಪ್ರಯುಕ್ತ
ರಾಜೇಶ್ವರಿ ಭಾಸ್ಕರ್ ಮತ್ತು ಸಲ್ಮಾ ಖಾನಂ ಇಬ್ಬರ ಮಧ್ಯೆ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಲಾಗಿ ಒಟ್ಟು 19 ಉಪಸ್ಥಿತ ಸದಸ್ಯರು ಮತ್ತು ಶಾಸಕರನ್ನು ಒಳಗೊಂಡಂತೆ 20 ಜನ ಮತದಾರರ ಪೈಕಿ ಒಟ್ಟು 15 ಮತಗಳನ್ನು ರಾಜೇಶ್ವರಿ ಭಾಸ್ಕರ್ ಅವರು ಪಡೆದಿರುತ್ತಾರೆ ಮತ್ತು ಸಲ್ಮಾ ಖಾನಂ ಅವರು 5 ಮತಗಳನ್ನು ಪಡೆದಿರುತ್ತಾರೆ ಈ ಪೈಕಿ 15 ಮತಗಳನ್ನು ಪಡೆದು ರಾಜೇಶ್ವರಿ ಭಾಸ್ಕರ್ ಅವರು 9ನೇ ಅವಧಿಗೆ ಅಧ್ಯಕ್ಷ ಸ್ಥಾನಕ್ಕೆ ವಿಜೇತರಾಗಿರುತ್ತಾರೆ ಒಟ್ಟಾರೆ ಕಳೆದ 2013 ರಲ್ಲಿ ವಿಜಯಪುರ ಮತದಾರರು ಸ್ಪಷ್ಟ ಬಹುಮತ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟರು ಅಧಿಕಾರ ನಡೆಸದೆ ಕೋರ್ಟ್ ಮೊರೆ ಹೋಗಿದ್ದು ಈ ಬಾರಿ ಜೆಡಿಎಸ್ ಗೆ ವರದಾನವಾಗಿ ಅಧಿಕಾರ ಹಿಡಿಯಲು ಸುಲಭವಾಯಿತು ಇನ್ನು 8 ವರ್ಷಗಳಿಂದ ಅಭಿರುದ್ಧಿಯಲ್ಲಿ ಹಿಂದೆ ಬಿದ್ದಿದ್ದರೂ ವಿಜಯಪುರ ಪುರಸಭೆ ಇನ್ನಾದರೂ ಅಭಿರುದ್ಧಿ ಆಗುತ್ತಾ ಎಂದು ಕಾದು ನೋಡಬೇಕಾಗಿದೆ ಮುಖಂಡರು ನೇತೃತ್ವ ವಹಿಸಿ ಇವತ್ತು ಎಲ್ಲ ಶ್ರಮಪಟ್ಟು ನಮ್ಮ 13 ಜನ ಪುರಸಭಾ ಸದಸ್ಯರುಗಳ ಒಂದು ಆಯ್ಕೆಯಲ್ಲಿ ನಿಗತರಾಗಿದ್ದಾರೆ ಅದಕ್ಕೆ ಊರಿನ ಅಭಿವೃದ್ಧಿಗೆ ಎಲ್ಲ ಪೂರ್ತಿ ನಮ್ಮ ನಾಗರಿಕರಿಗೆ ಮೊದಲನೇದಾಗಿ ಅವರಿಗೆ ಶುಭಾಶಯ ಧನ್ಯವಾದಗಳು ಅದರಿಂದ ನಮ್ಮ ಶಾಸಕರು ನಮ್ಮ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಆಮೇಲೆ ಕಾರ್ಯ ಆಮೇಲೆ ನಮ್ಮ ಬಿಜೆಪುರ ಮುಖಂಡ ನಾರಾಯಣ ಸ್ವಾಮಿ ಅವರು ದಯವಿಟ್ಟು ಎಲ್ಲರೂ ಅನ್ಯತ ಭಾವಿಸಬೇಡಿ ಎಲ್ಲರ ಹೆಸರು ಹೇಳೋಕ್ಕಾಗಿ ಅದರಿಂದ ನಾವು ಮೂಲಭೂತ ಸೌಲಭ್ಯಗಳನ್ನು ನಮ್ಮ ಪುರಸಭೆ ನಡೆಸ್ಕೊಂಡು ಹೋಗ್ತೀವಿ ಅಧ್ಯಕ್ಷರು ನಾವು ಮತ್ತು ಸದಸ್ಯರಿಗೆಲ್ಲ ಅಂತೇಳಿ ನಮ್ಮ ಶಾಸಕರು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಕಾರ್ಯದರ್ಶಿಗಳು ಡಿಸಿ ಶಂಕರ್ ಅಮೋಗ್ ಟಿವಿ ದೇವನಹಳ್ಳಿ ನಗರಸಭೆಯಲ್ಲಿ 20 25 ವರ್ಷಗಳಿಂದ ದಿನಗೂಲಿ ನೇರ ಪಾವತಿ ವಾಹನ ಚಾಲಕರು ವಾಲ್ಮ್ಯಾನ್ಗಳಾಗಿ ಕಾರ್ಯನಿರ್ವಹಿಸುತ್ತಾ ಇರುವಂತಹ ಕಾರ್ಮಿಕರನ್ನ ಕಾಯಂ ಮಾಡುವಂತೆ ಆಗ್ರಹಿಸಿ ಸಫಾಯಿ ಕರ್ಮಚಾರಿ ಕಾವಲು ಸಮಿತಿ ಕರ್ನಾಟಕ ನೇತೃತ್ವದಲ್ಲಿ ಪೌರ ಕಾರ್ಮಿಕರು ನಗರಸಭೆ ಎದುರು ಪ್ರತಿಭಟನೆ ನಡೆಸಿದರು ನಗರಸಭೆಯಲ್ಲಿ ಕಳೆದ 20 25 ವರ್ಷಗಳ ಕಾಲ ಕೆಲಸ ನಿರ್ವಹಿಸುತ್ತಿದ್ದ ಪೌರ ಕಾರ್ಮಿಕರಲ್ಲಿ ಅನೇಕರು ನಿವೃತ್ತಿ ಹೊಂದಿದ್ದಾರೆ ಪ್ರಸ್ತುತ ನೇರ ನೇಮಕಾತಿಯಲ್ಲಿ 97 ಗುತ್ತಿಗೆ ಆಧಾರದಲ್ಲಿ 22 ಹಾಗೂ ದಿನಗೂಲಿಗೆ 33 ಮಂದಿ ಕಾರ್ಯನಿರ್ವಹಿಸುತ್ತಿದ್ದು ಈ ಪೈಕಿ ದಿನಗೂಲಿಗೆ ಕೆಲಸ ಮಾಡುತ್ತಿದ್ದ 2 ಮಂದಿ ಮೃತಪಟ್ಟಿದ್ದಾರೆ ಮೃತರ ಕುಟುಂಬಕ್ಕೆ ಸರ್ಕಾರ ಜಿಲ್ಲಾಡಳಿತ ಅಥವಾ ನಗರಸಭೆಯಿಂದ ಯಾವುದೇ ಸೌಲಭ್ಯ ಬಿಡುಗಾಸು ಕೂಡ ಸಿಕ್ಕಿಲ್ಲ ಅಂತ ದೂರಿದರು ಎರಡ್ 2016 ಮೇ 4 ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ ದಿನಗೂಲಿ ಹಾಗೂ ಹೊರಗುತ್ತಿಗೆ ನೌಕರರನ್ನು 2017 ಮಾರ್ಚ್ ಒಳಗೆ ವಿಶೇಷ ನೇಮಕಾತಿ ನಿಯಮಗಳನ್ನು ರೂಪಿಸಿ ಕಾಯಂ ನೌಕರರಾಗಿ ನೇಮಿಸಿಕೊಳ್ಳಲು ನಿರ್ಣಯ ಕೈಗೊಂಡಿದ್ದರು ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಪ್ರತಿಭಟನಾಕಾರರು ಆರೋಪಿಸಿದರು ಪೌರ ಕಾರ್ಮಿಕರ ಕಾಯಂ ಮಾಡುವ ಸಂಬಂಧ ಮಾನವೀಯ ಮಾನದಂಡಗಳನ್ನು ರೂಪಿಸಿದ ಪೌರ ಕಾರ್ಮಿಕ ವಿರೋಧಿ ಅಧಿಕಾರಿಗಳ ಕ್ರಮದಿಂದಾಗಿ 45 ವರ್ಷ ಮೀರಿದವರು ಕಾಯಂಗೊಳ್ಳುವ ಅವಕಾಶದಿಂದ ವಂಚಿತರಾಗಿದ್ದಾರೆ ಮಾನವೀಯ ನೆಲೆಯಲ್ಲಿ ಎಲ್ಲ ಪೌರ ಕಾರ್ಮಿಕರನ್ನ ಕಾಯಂ ಮಾಡಬೇಕು ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ನೌಕರರಿಗೆ ನಿವೇಶನ ವಸತಿ ಸೌಲಭ್ಯ ಕಲ್ಪಿಸಬೇಕು ಜಾತಿ ಆಧಾರದ ಮೇಲೆ ಮೀಸಲಾತಿ ರದ್ದುಪಡಿಸಬೇಕು ಅಂತ ಮನವಿ ಮಾಡಿದರು ನಮ್ಮ ತೀರ್ಕೊಳ್ತಾ ಇದ್ದಾರೆ ಅವರ ಕುಟುಂಬ ಅನಾಥ ಆಗ್ತಾ ಇದೆ ಎಲ್ಲರೂ ಜೀವನಕ್ಕೆ 60 ವರ್ಷ 70 ವರ್ಷ 80 ವರ್ಷ ಬದುಕ್ತಾರೆ ಅದೇ ನಾವು ನಮ್ಮ ಕಾರ್ಮಿಕರ ಹಾಗೆ ಬದುಕಬೇಕಲ್ವಾ ಆದ್ದರಿಂದ ಎಲ್ಲರೂ ನಾವು ಕಾಯಂ ಮಾಡಬೇಕು ಅಂತಾನೆ ನಮ್ಮ ಒತ್ತಾಯ ಸ್ವಾಮಿ ಈಗೇಗ್ಲಿ ಇನ್ನಿಲ್ಲ ನಮಗೆಲ್ಲರ ಕಾರ್ಮಿಕರನ್ನ ಒತ್ತಾಯ ಎಲ್ಲರೂ ಪೌರ ಕಾರ್ಮಿಕರನ್ನ ಸ್ವಚ್ಛತಾ ಕಾರ್ಮಿಕರನ್ನ ಕಾಯಂ ಆದ್ರೆ ಅವರ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನ ಆ ಕುಟುಂಬಕ್ಕೆ ಸೇರುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಸಾರ್ವಜನಿಕರಿಗೆ ನಮಸ್ಕರಿಸ್ತಾ ಈ ದಿನ ನಾವು ಏನು
ಶಾಂತಿಯುತವಾದ ದಿನಗೂಲಿ ಪೌರಕಾರ್ಮಿಕರಾದ ನಾವುಗಳು ಇಲ್ಲಿ ಕಚೇರಿ ಮುಂಭಾಗ ಶಾಂತಿಯುತ ರೀತಿಯಲ್ಲಿ ಧರಣಿ ಮಾಡ್ತಾ ಇದ್ದೀರೋ, ಇದರ ಮುಖ್ಯ ಕಾರಣ ಏನಪ್ಪ ಅಂದರೆ, ಈಗಾಗಲೇ ನಾವು 1984 ಇಂದಿನವರೆಗೂ ದಿನಗೂಲಿ ನೌಕರರಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದೀರಿ. ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೂ ನಾವು 157 ಜನ ದಿನಗೂಲಿ ನೌಕರರಾಗಿದ್ದೀರಿ. ಈಗಾಗಲೇ 23-27 ಜನ ನಿವೃತ್ತಿ ಹೊಂದಿರ್ತಾರೆ, 18-19 ಜನ ಮೃತಪಟ್ಟಿರ್ತಾರೆ. ಸರ್ಕಾರದಿಂದಾಗಲಿ, ನಗರಸಭೆ ವತಿಯಿಂದಾಗಲಿ, ಜಿಲ್ಲಾಡಳಿತದಿಂದಾಗಲಿ, ಯಾವುದೇ ಒಂಥರ ಅವ್ರ ಕುಟುಂಬಗಳಿಗಾಗಲಿ, ಅವ್ರಿಗಾಗಲಿ, ಅವ್ರ ಮಕ್ಕಳಿಗಾಗಲಿ ಯಾವುದೇ ಒಂದು ಸೌಲಭ್ಯಗಳು ದೊರಕಿರೋದಿಲ್ಲ. ಇದ್ರ ಬಗ್ಗೆ ಎಷ್ಟೋ ಬಾರಿ ಸರ್ಕಾರ ಗಮನಕ್ಕೆ, ಜಿಲ್ಲಾಡಳಿತ ಗಮನಕ್ಕೆ ತಂದ್ರೂ ನಮಗೆ ಯಾವುದೇ ಒಂಥರ ರೀತಿಯ ನಮಗೆ ನ್ಯಾಯ ದೊರಕಿಲ್ಲ. 2014-15 ಕೂಡ ಇದೇ ಮಾನ್ಯ ಜಿಲ್ಲಾಧಿಕಾರಿಗಳಾದ ದಿವಂಗತ DK ರವಿಯವರಿದ್ದಾಗ ಕೂಡ ಇದೇ ಥರ ಮನವಿ ಮಾಡಿದ್ರಿ. ಅಂದಿನ ಉಸ್ತುವಾರಿ ಸಚಿವರುಗಳಾದ UT ಖಾದರ್ ಅವರು 10 ಪೌರಕಾರ್ಮಿಕರನ್ನು ಕರೆದುಕೊಂಡು ಹೋಗಿ ಕ್ಯಾಬಿನೆಟ್ಟಲ್ಲಿ ಇದೇ ರೀತಿ ಚರ್ಚೆ ಮಾಡಿದರು. ಆವಾಗ ಮಾಡಬೇಕು ಅಂತ ತೀರ್ಮಾನ ಆಗಿತ್ತು. 2016 ಏನು ಬೇಡಿಕೆಗಳ ಮನವಿ ಸ್ವೀಕರಿಸಿ ಮಾತನಾಡಿದ ಅಧ್ಯಕ್ಷೆ ಶ್ವೇತಾ ಆರ್ ಶಬರೀಶ್, ಪೌರಕಾರ್ಮಿಕರ ಕಾಯಂ ಸಂಬಂಧ ಕೌನ್ಸಿಲ್ನ ಮುಂದಿನ ಸಭೆಯಲ್ಲಿ ನಿರ್ಣಯ ಕೈಗೊಂಡು ಜಿಲ್ಲಾಧಿಕಾರಿಗಳಿಗೆ ಕಳುಹಿಸುವುದಾಗಿ ಭರವಸೆ ನೀಡಿದರು. ತಹಶೀಲ್ದಾರ್ ವಿಲಿಯಂ, ಪೌರಾಯುಕ್ತ ಪ್ರಸಾದ್ ಹಾಜರಿದ್ದರು. ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ, ಆ ಮಾನದಂಡಗಳು ಹಿಂಪಡೆಯಬೇಕು. ಒಂದು ಉದಾಹರಣೆ, ವಯಸ್ಸಿನ ಬಯೋಮಿತಿ ಆಯ್ತಾ, ಮತ್ತೆ ಅವರಿಗೆ ಕನ್ನಡ ಓದಕ್ಕೆ ಬರೆಯಕ್ಕೆ ಬರಬೇಕು ಅನ್ನೋದು ಇದೆ. ಮತ್ತೆ ಇದರಲ್ಲಿ ಆರ್ಮಿಗಳಿಗೆ ಕೆಲಸ ಕೊಡಬೇಕು ಅಂತ, ಮತ್ತೆ ಅಂಗವಿಕಲರಿಗೆ ಕೆಲಸ ಕೊಡಬೇಕು ಅಂತ, ಮತ್ತೆ ಇತರೆ ಸಮುದಾಯಕ್ಕೂ ಕೆಲಸ ಕೊಡಬೇಕು ಅಂತ, ಈ ಮಾನದಂಡಗಳನ್ನು ಉಲ್ಲಂಘಿಸುತ್ತಾ ನಾವು 20-30 ವರ್ಷದಿಂದ ಏನು ಕಾರ್ಮಿಕರಾಗಿ, ಸ್ವಚ್ಛತಾ ಕಾರ್ಮಿಕರಾಗಿ ಕೆಲಸ ಮಾಡಿದೀವಿ. ನಮಗಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ನೀವು ಮಾಡಿಕೊಂಡಿರೋದು ದಿನಗೂಲಿ, ಸಮಾನ ವೇತನ, ಗುತ್ತಿಗೆ, ಹೊರಗುತ್ತಿಗೆ ಅಂತ, ನೇರ ಪಾವತಿ, ನೇರ ನೇಮಕಾತಿ ಆಯ್ತಾ, ಇಷ್ಟು ಇರೋದು ನಿಮಗೆ ಸರ್ಕಾರ ಅಧಿಕಾರ ಗಮನಕ್ಕೆ ತರುವಂಥದ್ದು ಏನಂತಂದ್ರೆ, ಈಗಾಗಲೇ ಕಾರ್ಮಿಕರು ನಮ್ಮ ಈಗಾಗಲೇ ನೀವು ಬಂದ ತಕ್ಷಣನೇ ನಮ್ಮ ಶಿವಗೆ ಏನು ಒಂದು ಅನಾರೋಗ್ಯದಿಂದ ಆಗ್ತಾ ಇತ್ತು, ಶಿವಗೆ 28-30 ಸ್ವಾಮಿ, ಈ ಥರ ಕಾರ್ಮಿಕರು ಕೆಲಸ ಮಾಡುವಾಗ ಸಮಯದಲ್ಲಿ ತುಂಬ ಜನ ಕಾರ್ಮಿಕರು ಅಲ್ಲಲ್ಲೇ ಬಿದ್ದು ನಲದಾಡಿ ಯಾರೂ ಅವರನ್ನು ಆಸ್ಪತ್ರೆಗೆ ಸಾಗಿಸದೆ ಕೊನೆಗೆ ಮನೆಯವರೇ ಬಂದು ದಿನಗೂಲಿ ನೌಕರರಾಗಿ ಕಾರ್ಯನಿರ್ವಹಿಸುತ್ತಿದ್ದವರು 138 ಜನ ಪೌರಕಾರ್ಮಿಕರು ಶಾಂತಿಯುತವಾಗಿ ನಮ್ಮ ಮನವಿಗಳನ್ನು ಜಿಲ್ಲಾಧಿಕಾರಿಗಳಿಗೆ ತಲುಪಿಸಬೇಕು ಅಂತ ಶಾಂತಿಯುತರಾಗಿ ಶಾಂತಿ ರೀತಿಯಲ್ಲಿ ಎಲ್ಲ ನಾವಿಲ್ಲಿ ಕೊಡ್ತಿದ್ದೀರಿ. ನಮ್ಮದು ಇಷ್ಟೇ ಬೇಡಿಕೆಗಳು. ಮೊದಲನೇ ಬೇಡಿಕೆ, ಸುಮಾರು 20-25-30 ವರ್ಷಗಳಿಂದ ದಿನಗೂಲಿ ನೌಕರರಾಗಿ ಸೇವೆ ಮಾಡ್ತಾ ಇದ್ದೀರಿ, 27 ಜನ ಮೃತಪಟ್ಟರು, ಅವ್ರ ಕುಟುಂಬಗಳಿಗಾಗಲಿ ಅವ್ರ ಮಕ್ಕಳಿಗಾಗಲಿ ಯಾವುದೇ ಒಂದು ಸೌಲಭ್ಯಗಳು ದೊರಕಿಲ್ಲ. ಸಫಾಯಿ ಕರ್ಮಚಾರಿ ಕಾವಲು ಸಮಿತಿ ಕರ್ನಾಟಕದ ಸಂಚಾಲಕಿ ಪದ್ಮ, ಪೌರಕಾರ್ಮಿಕರ ಸಂಘದ ಅಧ್ಯಕ್ಷ ವೆಂಕಟೇಶ್, ಸದಸ್ಯರಾದ CS ಮಂಜುನಾಥ್, ನಾಗೇಶ್, ಪಾಂಡುರಂಗ, KM ಮಂಜುನಾಥ್, ಡಿ ನಾರಾಯಣಸ್ವಾಮಿ, ನಾರಾಯಣ ಮೂರ್ತಿ, ವರಲಕ್ಷ್ಮಿ, ವೀಣಾ ಇತರರು ಪಾಲ್ಗೊಂಡಿದ್ದರು. ಲಕ್ಷ್ಮೀಪತಿ, ಅಮುಗು TV, ಕೋಲಾರ. ಕೊರೋನಾ ಬಂದ 2 ವರ್ಷಗಳಿಂದ ಯಾವುದೇ ಆಚರಣೆಗೆ ಜನತೆ ಮುಂದಾಗಿರಲಿಲ್ಲ. ಆದರೆ ಕೊಂಚ ಮಟ್ಟಿಗೆ ಕೊರೋನಾ ಬಿಡುವು ಮಾಡಿಕೊಟ್ಟ ನಂತರ ಸರ್ಕಾರ ಕೂಡ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಗ್ರೀನ್ ಸಿಗ್ನಲ್ ಅನ್ನು ನೀಡಿತ್ತು. ಅದರ ಬೆನ್ನಲ್ಲೇ ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಗ್ರಾಮಕ್ಕೆ ಸೇರಿರುವಂತಹ ಕಣಿವೆ ವೀರದಿಮ್ಮಮ್ಮ ದೇವಿಯ ಜಾತ್ರಾ ಮಹೋತ್ಸವ ಸಡಗರದಿಂದ ಅದ್ದೂರಿಯಾಗಿ ನೆರವೇರಿತು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ತಿಪ್ಪೇನಹಳ್ಳಿ ಗ್ರಾಮಸ್ಥರು ಹಿರಿಯರ ಕಾಲದಿಂದಲೂ ಬೆಳೆದುಕೊಂಡು ಬಂದು ಆಚರಣೆ ಅಂದರೆ ಮುತ್ತರಾಯಸ್ವಾಮಿ ಮತ್ತು ವೀರದಿಮ್ಮಮ್ಮ ಜಾತ್ರಾ ಮಹೋತ್ಸವ, ಈ ಆಚರಣೆ ಊರಿನ ಒಳಿತಿಗಾಗಿ, ಜನರ ಕಷ್ಟಗಳಿಗಾಗಿ. ಮಳೆ ಬೆಳೆ ಬಾರದಿದ್ದಾಗ ಈ ದೇವರ ಬಳಿ ಹೋದರೆ ನಾವು ಕೇಳಿದ ಕಷ್ಟಗಳನ್ನು ಪೂರೈಸುತ್ತಾ ಬಂದಿದೆ. ಆದುದರಿಂದ ಇಡೀ ಪ್ರಪಂಚವೇ ಕೊರೋನಾ ಮಹಾಮಾರಿ ಎಂಬ ಸೋಂಕಿನಿಂದ ಬಳಲುತ್ತಿದ್ದಾರೆ. ಆ ಕಷ್ಟದಿಂದ ಜನತೆ ವಿಮುಕ್ತಿಗೊಳ್ಳಲಿ ಎಂದು ತಿಪ್ಪೇನಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಸೇರಿ ಇಂದು ಊರಿನ ಹೊರವಲಯದಲ್ಲಿರುವ ದೇವಸ್ಥಾನಗಳಿಗೆ ಕಾಲ್ನಡಿಗೆ ಮೂಲಕ ನೂರಾರು ಮಹಿಳೆಯರು ತಂಬಿಟ್ಟು ದೀಪಗಳನ್ನು ಹೊತ್ತು ಮುತ್ತುರಾಯಮ್ಮ ಸ್ವಾಮಿ ಮತ್ತು ಕಣಿವೆಯಲ್ಲಿರುವ ವೀರದಿಮ್ಮಮ್ಮ ದೇವಿಗೆ ಬೆಳಗಿದರು. ಪರಂಪರೆ
ಕಡೆಯಿಂದ ಕಣಿವೆ ವೀರ ದಿಮ್ಮಮ್ಮ ದೇವಾಲಯವನ್ನ ನಾವು ಸುರಕ್ಷಿತವಾಗಿ ನೋಡಿಕೊಂಡು ದೇವಿಯ ಪೂಜೆಗಳನ್ನ ಮಾಡಿಕೊಂಡು ಬರುತ್ತಿದ್ದೇವೆ. ಈ ದೇವಿಗೆ ವಿಶಿಷ್ಟವಾದ ಶಕ್ತಿಗಳು ಹೊಂದಿದ್ದು ಈ ಕಣಿವೆ ಜಾಗದಲ್ಲಿ ಸಾವಿರಾರು ಅಪಘಾತಗಳು ಸಂಭವಿಸಿದ್ದರೂ ಇದುವರೆಗೆ ಒಂದು ಸಾವು ಕೂಡ ಆಗಿಲ್ಲ. ಯಾಕೆಂದರೆ ಈ ವೀರ ದಿಮ್ಮಮ್ಮ ದೇವಿಯ ಪವಾಡ ತಿಪ್ಪೇನಹಳ್ಳಿ ಗ್ರಾಮದ ಹೆಣ್ಣು ಮಕ್ಕಳು ಆಗಿರುವಂತಹ ಈ ದೇವಿಗೆ ವರ್ಷವೂ ಈ ಪರಂಪರೆಯನ್ನ ಮುಂದುವರಿಸಿಕೊಂಡು ಬಂದಿದ್ದೇವೆ. ಇಂದು ಸಹ ಊರಿನ ಒಳಿತಿಗಾಗಿ ಮಳೆ ಬೆಳೆ ಗ್ರಾಮದ ಜನರ ಕಷ್ಟಗಳಿಗೆ ಈ ದೇವಿ ಸದಾ ನಿವಾರಣೆ ಮಾಡುತ್ತಾಳೆ ಎಂದು ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದೇವೆ ಎಂದು ಹೋಟೆಲ್ ಕೆಂಪಣ್ಣ ಹೇಳಿದರು. ಇವತ್ತು ವಿಶೇಷ ಅಂದ್ರೆ ವೀರದಿಮ್ಮಮ್ಮನ ಕಣಿವೆ ಅಂದ್ರೆ ಭಾರಿ ಶಕ್ತಿ ದೇವರು. ತಿಪ್ಪೇನಹಳ್ಳಿ ಗ್ರಾಮಕ್ಕೆ ಹೆಣ್ಮಗಳು ಸಾವಿರಾರು ವರ್ಷ ಆಗಿದೆ ನಿಂತು ಹೆಣ್ಣು ಬಂದಿಲ್ಲ. ಆ ಕಾಲದಿಂದಾನು ಮಳೆ ಇಲ್ಲ ಅಂದ್ರೆ ಬರು ಮಾಡಿದ್ರೆ ಇಲ್ಲಿ ಮಳೆ ಗ್ಯಾರಂಟಿ ಬರ್ತದೆ ಅಂತ ಒಂದು ನಂಬಿಕೆ ಇದೆ. ಆಮೇಲೆ ಹೆಣ್ಮಕ್ಳಿಗೆ ಏನಾನ ತೊಂದರೆ ಹೇಳಿದರೆ ಅವರು ಬರ್ತಾರೆ ಮದುವೆ ಆಗಿದೆ ಅವರು. ಆಮೇಲೆ ಬೋರ್ಗಳು ಏನಾನ ನೀರಿಲ್ಲ ಅಂದರೆ ಬೋರ್ಗಳವರೆಲ್ಲ ಬಂದು ಪೂಜೆ ಮಾಡಿಸ್ಕೊಳ್ತಾರ ಬೋರ್ ಅನುಕೂಲ ಆಗುತ್ತೆ. ಈಗ ನಮ್ಮ ಕಣಿವೆಯಲ್ಲಿ ಎಷ್ಟು ಇವತ್ತಿಗೂ ಆಕ್ಸಿಡೆಂಟ್ ಆಗಿದೆ ಆದರೂ ಒಬ್ಬರು ಒಂದು ಪ್ರಾಣಹತ್ಯ ಯಾವುದು ಇಲ್ಲ. ಅಷ್ಟು ಈ ಅಮ್ಮನ ಕಾತಿದ್ದಾರೆ. ಕಣಿವೆ ವೀರದಿಮ್ಮಮ್ಮ ಅಂದರೆ ಈ ಅಮ್ಮಂದೆ ಹೆಸರು. ಇವತ್ತು ವಿಶೇಷವಾಗಿ ನಮ್ಮ ಗ್ರಾಮ ತಿಪ್ಪೇನಹಳ್ಳಿ ಬಾಗನಹಳ್ಳಿ ಕಲ್ಲಿನಹಳ್ಳಿ ಇವರೆಲ್ಲ ಹಳ್ಳಿಗಳೆಲ್ಲ ಸೇರಿ ಈ ಮಳೆ ಯಾವಾಗ ಒಂದೂವರೆ ತಿಂಗಳಿಂದ ಮಳೆ ಬೀಳಲಿಲ್ಲ ಇವರೆಲ್ಲ ಸೇರಿಕೊಂಡು ಒಂದು ನಾವು ಆಯ್ಕೆ ಸೇವೆ ಮಾಡಿದ್ರೆ ಮಳೆ ಬರ್ತದೆ ಅನ್ನೋ ಒಂದು ನಂಬಿಕೆ ಮೇಲೆ ಇವತ್ತು ಎಲ್ಲ ಪೂಜೆಗಳು ದೇವ್ರ ಮೆರವಣಿಗೆಗಳು ದೀಪಗಳು ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಹೆಣ್ಮಕ್ಳೆಲ್ಲ ಆಯ್ಮನ ಸೇವೆ ಮಾಡಿ ಆಯ್ಮಗೊಂದು ಅರ್ಥ ಗೊಂಬ ಕೊಟ್ಟು ಬೇಡ್ಕೊಳ್ಳೋದಕ್ಕೆ ಎಲ್ಲ ಹೆಣ್ಮಕ್ಳು ಗಂಡಸರು ಎಲ್ಲ ಮನೆ ಮನೆಗಳೆಲ್ಲ ಮನೆಗಳು ಇರೋ ಎಲ್ಲ ಬಂದ್ಬಿಡ್ತಾರೆ. ಊರಲ್ಲಿ ಮನೆಯಲ್ಲಿ ಯಾರು ಇರಲ್ಲ ಅಂತ ಇದು ಶಕ್ತಿ ಎಮ್ಮೆ. ಆ ಎಮ್ಮದ ಸೇವೆ ಅನ್ನೋ ಬಗ್ಗೆ ಅವರಿಗೆ ಅಷ್ಟು ಪ್ರೀತಿ ಇದೆ. ಆ ಸೇವೆ ಮಾಡ್ಕೊಳ್ಬೇಕು ಅಂತ ಇವತ್ತು ಊರೆಲ್ಲ ದೀಪಗಳು ನಮ್ಮ ಇದು ತಂಬಿಟ್ಟು ದೀಪಗಳು ಅಂದರೆ ಅಮ್ಮನವ್ರಿಗೆ ಭಾರಿ ಇಷ್ಟ. ಆ ತಂಬಿಟ್ಟು ದೀಪಗಳು ಎತ್ಕೊಂಡು ಎಲ್ಲ ಬಂದು ಪೂಜೆ ಮಾಡಿ ಸಾವಿರಾರು ವರ್ಷಗಳ ಪರಂಪರೆ ಇರುವ ಈ ದೇವಿ ಈ ಕಣಿವೆ ಜಾಗದಲ್ಲಿ ನೆಲೆಸಿದ್ದಾಳೆ. ಈ ಭಾಗದಲ್ಲಿ ಯಾರಾದರೂ ಕಷ್ಟ ಅಂತ ಬಂದರೆ ನಿವಾರಣೆ ಮಾಡುತ್ತಾಳೆ ಎಂಬ ಪ್ರತೀತಿ ಇದೆ. ತಿಪ್ಪೇನಹಳ್ಳಿ ಗ್ರಾಮಸ್ಥರ ಆರಾಧ್ಯ ದೇವಿಯಾಗಿದ್ದಾಳೆ. ಹಾಗೆಯೇ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಕೊರೋನಾ ನಿವಾರಣೆಯಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ಆ ದೇವಿ ಇನ್ನಷ್ಟು ಒಳ್ಳೆಯ ಕಾರ್ಯಗಳು ಮಾಡಲಿ ಎಂದು ಕಣಜನಹಳ್ಳಿ ಸುಬ್ರಹ್ಮಣ್ಯಾಚಾರಿ ಆಶಿಸಿದರು. ಕೊರೋನಾ ಎಂಬ ಮಹಾಮಾರಿ ಪರಿಹಾರ ಆಗಬೇಕು ಅಂತ ನಾವು ಜಗನ್ಮಾತೆನ ಇವತ್ತು ಕೇಳ್ಕೊತಾ ಇದ್ದೀವಿ. ಅದೇ ಸಲುವಾಗಿ ರಾತ್ರಿ ಹಗಲು ಎನ್ನದೆ ಶ್ರಮೆ ಪಟ್ಟು ಈ ಕೊರೋನಾ ಎಂಬ ಮಹಾಮಾರಿ ಪರಿಹಾರ ಆಗಬೇಕೆಂದು ಶ್ರಮೆ ಬೀಳ್ತಾಯಿರ್ತಕ್ಕಂತ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಶಾಸಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಈ ಜಗನ್ಮಾತೆ ಜನಸೇವೆ ಮಾಡಲು ಇನ್ನಷ್ಟು ಶಕ್ತಿ ಕೊಟ್ಟು ಕಾಪಾಡಲಿ ಎಂದು ನಾವು ಕೇಳಿಕೊಳ್ಳುತ್ತಾ ಸರ್ವ ಜನ ಸುಖಿನ ಭವಂತು. ಜೈ ಹಿಂದ್ ಜೈ ಕರ್ನಾಟಕ. ವರ್ಷ ವರ್ಷನೂ ಈ ಆಚರಣೆ ಮಾಡಿಕೊಂಡು ಬಂದಿದ್ದೇವೆ. ಆದರೆ ಕಳೆದ ಎರಡು ವರ್ಷಗಳಿಂದ ಈ ಆಚರಣೆ ಮಾಡಿಲ್ಲ. ಕೊರೋನಾದಿಂದ ಯಾವುದೇ ಆ ದೇವಿಗೆ ಆಚರಣೆ ಮಾಡಿರಲಿಲ್ಲ. ಕಣಿವೆ ವೀರದಿಮ್ಮಮ್ಮ ದೇವಿ ಬಂದು ಏನೇ ವರ ಕೇಳಿದರೂ ಪ್ರಾಪ್ತಿ ಮಾಡುತ್ತಾಳೆ. ನಾವು ಬಯಸಿಕೊಂಡ ಬೇಡಿಕೆಗಳು ಇದುವರೆಗೂ ಈಡೇರಿಸಿದ್ದಾಳೆ. ಈ ವರ್ಷ ಕೊರೋನಾ ಕಮ್ಮಿ ಆದ ಮೇಲೆ ಜಾತ್ರೆಯನ್ನ ಮಾಡುತ್ತಿದ್ದು ಸಂತಸ ತಂದಿದೆ ಎಂದು ಪವಿತ್ರ ಹೇಳಿದರು. ಈಗ ಎರಡು ವರ್ಷದಿಂದ ಮಾಡಿರ್ಲಿಲ್ಲ ಕೊರೋನಾ ಬಂದಾಗಿಂದ, ಇವತ್ತು ಮೊದಲನೇ ವರ್ಷ ಮಾಡ್ತೀರಿ, ಹೇಗೆ ಅನಿಸ್ತಿದೆ? ಎರಡು ವರ್ಷದಿಂದ ಮಾಡ್ದಿರೋದಕ್ಕೆ ಒಂಥರ ಏನೋ ಊರಿಗೆಲ್ಲ ಒಂಥರ ಕಳೆ ಕಡಿಮೆ ಇತ್ತು, ಇವಾಗ ಜಾತ್ರೆ ಥರ ಮಾಡ್ತಿರೋದಕ್ಕೆ ಕಳೆ ಬಂದಿದೆ. ನಮಗೂ ಒಂಥರ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಹೆಣ್ಮಕ್ಳು ಯಾವಾಗ ಈ ಥರ ವರ್ಷಕ್ಕೊಂದ್ಸತಿ ಜಾತ್ರೆಗೆಲ್ಲ ಮಾಡಿದ್ರೆ ನಮಗೂ ಒಂಥರ ಖುಷಿ ಅನಿಸುತ್ತೆ. ಅದಕ್ಕೆ ನಮಗೆ ಖುಷಿ ಆಗ್ತಾ ಇದೆ. ಈ ಪೂಜಾ ಕಾರ್ಯಕ್ರಮದಲ್ಲಿ ಗಂಗಾಧರ್, ಮುನಿರಾಜು, ವೆಂಕಟಪ್ಪ, ರಂಗಾರೆಡ್ಡಿ ಹಾಗೂ ತಿಪ್ಪೇನಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಯಾವುದೇ ರಾಜಕೀಯ ಉದ್ದೇಶದಿಂದಾಗಲಿ ಅಧಿಕಾರದ ಆಸೆಯಿಂದ ಬಂದಿಲ್ಲ, ಬದಲಿಗೆ ನನ್ನ ಕೋಲಾರ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋಕೆ ಬಂದಿದ್ದು ಕೇವಲ ನಮ್ಮ ಜನರ ಕಷ್ಟಕ್ಕೆ ನನ್ನ ಕೈಲಾದ ಸಹಾಯ ಮಾಡೋಕೆ ಬಂದಿದ್ದೇನೆ, ಇದರ ಬಗ್ಗೆ ಅಪಪ್ರಚಾರ ಬೇಡ ಅಂತ ಸಮಾಜ ಸೇವಕ ಹಾಗೂ ಉಮ್ರಾ ಚಾರಿಟಬಲ್ ಟ್ರಸ್ಟ್ನ ಚೇರ್ಮನ್ ಕೆಜಿಎಫ್ ಬಾಬು ತಿಳಿಸಿದ್ದಾರೆ.
ಇಂದು ನಗರದ ಆಲ್ ಅಮೀನ್ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾ ಪ್ರೋತ್ಸಾಹ ಧನದ ಚೆಕ್ ವಿತರಿಸುವ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ತಲಾ 2000 ರೂಪಾಯಿಗಳ ಚೆಕ್ ಹಾಗೂ ನೋಟ್ ಪುಸ್ತಕಗಳನ್ನು ವಿತರಿಸಿ ಮಾತನಾಡುತ್ತಾ, ನಾನು ಇಲ್ಲಿ ಎಂಎಲ್ಎ ಅಥವಾ ಎಂಪಿ ಆಗಲು ಅಥವಾ ರಾಜಕೀಯ ಮಾಡಲು ಬಂದಿಲ್ಲ, ಕೇವಲ ನಿಮ್ಮಗಳ ಸೇವೆ ಮಾಡಲು ಆಗಮಿಸಿದ್ದೇನೆ ಅಂತ ಸ್ಪಷ್ಟಪಡಿಸಿದರು. ಮೊದಲನೆಯ ಹಂತದಲ್ಲಿ ತಾಲೂಕಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ 20,000 ವಿದ್ಯಾರ್ಥಿಗಳಿಗೆ ಎರಡು ಹಂತಗಳಲ್ಲಿ ತಲಾ 2000ಗಳಂತೆ 4,000 ರೂಪಾಯಿಗಳನ್ನು 8 ಕೋಟಿಗಳ ವೆಚ್ಚದಲ್ಲಿ ಹಾಗೂ ಎರಡನೇ ಹಂತದಲ್ಲಿ ಮತದಾರರ ಪಟ್ಟಿಯಂತೆ ಪ್ರತಿ ಮತದಾರರಿಗೆ ಆಧಾರ್ ಕಾರ್ಡ್ ಲಿಂಕ್ನೊಂದಿಗೆ 2000ದಂತೆ ಪ್ರತಿ ಮನೆಯವರಿಗೂ ತಲುಪಿಸುವ ವ್ಯವಸ್ಥೆ ಮಾಡಲಾಗುವುದು. ಇದಕ್ಕೆ 20 ಕೋಟಿ ಬೇಕಾಗಲಿದೆ. ಇದನ್ನು ಸಹ ಪ್ರತಿ ವರ್ಷ ನನ್ನ ಪ್ರಾಣ ಇವುವರೆಗೆ ನೀಡುತ್ತೇನೆ ಅಂತ ತಿಳಿಸಿದರು. ಆಸೆ ಇವಾಗ ಎಷ್ಟಿರ್ತಾ ಇರ್ತೀವೋ, 10 ವರ್ಷ ಇರ್ತೀವೋ, 15 ವರ್ಷ ಮುಗೀತು, ಇರೋವರೆಗೂ ಒಳ್ಳೆ ಕೆಲಸ ಮಾಡಿಬಿಟ್ಟು ಹೋಗೋಣ. ನನ್ನಂತವನು ನಮ್ಮ ಕೋಲಾರ ಕ್ಷೇತ್ರದಲ್ಲಿ ಬಹಳ ಜನ ಇದ್ದಾರೆ. ನಮ್ಮ ಕೋಲಾರಲ್ಲಿ ಸ್ವಾಮಿ ನಿಮಗೆ ಬೆಂಗಳೂರಿಂದ ಬಂದಿದ್ದೀರ ಹೇಳ್ತಾ ಇದ್ದೀನಿ. ನಾವು ಸುಳ್ಳು ಹೇಳಿ ನಾವು ಇವತ್ತರೆಗೂ ನಮ್ಮ ಕೋಲಾರ ಕ್ಷೇತ್ರದಲ್ಲಿ ಕೋಲಾರ ಡಿಸ್ಟ್ರಿಕ್ಟಲ್ಲಿ ಸುಳ್ಳು ಬರೋದಿಲ್ಲ. ನಮಗೆ ಏನಾದಿದ್ರೆ ಕೋಪದಿಂದ ಮುಂದೆನೇ ಹೇಳ್ತೀವಿ, ಭಯ ಬಿಡಲ್ಲ ಯಾರಿಗೂ. ಕಳ್ತನ ನಮ್ಮ ಬ್ಲಡ್ಡಲ್ಲಿ ಇಲ್ಲ, ಎಲ್ಲರಿಗೂ ನಂಬ್ತೀವಿ. ಎಲ್ಲರೂ ಮೋಸ ಮಾಡ್ತಾರೆ, ಎಲ್ಲರೂ ಮೋಸ ಮಾಡ್ತಾರೆ. ಅದು ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಮಗೆ ಫ್ರಾಡು ತರಲೆ ಬರಲ್ಲ ನಮ್ಮ ಕೋಲಾರವ್ರಿಗೆ. ಏನಾದರೂ ಕೋಪ ಆದರೆ ಮುಂದೆನೇ ಹೇಳ್ತೀವಿ, ಏನು ಮಾಡ್ತೀವಿ ಮಾಡ್ಕೊಳ್ಳೋಣ ನೋಡೋಣ ಅಂತೀವಿ. ಅಂಥದ್ದು ಅಂಥ ಕ್ಷೇತ್ರದಲ್ಲಿ ಹುಟ್ಟವನು ನಾನು, ನನಗೆ ಭಾಳ ಹೆಮ್ಮೆ ಆಗತ್ತೆ. ನಾವು ನಿಜ ಭಾರತೀಯ ದಲಿತ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಬಿ ಡಿ ಎಸ್ ನಾರಾಯಣಸ್ವಾಮಿ ಮಾತನಾಡಿ, ಕೋಲಾರ ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಹಾಯವಾಗಲೆಂದು ಪ್ರೋತ್ಸಾಹಧನ ಕೊಡುಗೆಯಾಗಿ ನೋಡುತ್ತಿರುವ ಕೆಜಿಎಫ್ ಬಾಬುರವರ ಸ್ಲೇವೆ ಶ್ಲಾಘನೀಯ. ಕ್ಷೇತ್ರದ ಅಭಿವೃದ್ಧಿಯ ಕನಸು ಕಂಡಿರುವ ಬಾಬುರವರಿಗೆ ನಾವು ಸದಾಕಾಲವೂ ಬೆಂಬಲವಾಗಿ ನಿಲ್ಲೋಣ ಅಂತ ವಿದ್ಯಾರ್ಥಿಗಳ ಜೀವನ ರೂಪಿಸಲು ಅವರ ಸಂಪಾದನೆಯಲ್ಲಿ 25% ನೀಡ್ತಾ ಇದ್ದು ಪ್ರತಿ ವರ್ಷ 8 ಕೋಟಿ ಖರ್ಚು ಮಾಡಲು ಯೋಜನೆ ರೂಪಿಸಲಾಗಿದೆ ಎಂದರು. ಎಂಎಲ್ಎ ಕಂಟೆಸ್ಟ್ ಮಾಡೋಕ್ಕೆ ಬರ್ತಾ ಇದ್ದೀನಿ, ಎಂಪಿ ಕಂಟೆಸ್ಟ್ ಮಾಡೋಕ್ಕೆ ಬರ್ತಾ ಇದ್ದೀನಿ, ಅದೆಲ್ಲ ಸುಳ್ಳು. ನನಗೆ ನನ್ನ ಹತ್ರ ಇರೋ ಬಿಸ್ನೆಸ್ಸೇ ನೋಡ್ಕೊಳ್ಳೋಕ್ಕೆ ನನಗೆ ಸಾಕು ಅಷ್ಟಕ್ಕೆ. ಇವಾಗ ಇಲ್ಲಿ ಬಂದಿದ್ದೀನಿ ನಮ್ಮೂರಲ್ಲಿ, ನಮ್ಮ ನಾವು ಹುಟ್ಟಿದ ಮಣ್ಣಲ್ಲಿ ಕಷ್ಟ ಇದೆ. ಮಕ್ಕಳು ಕಾಲೇಜ್ಗೆ ಹೋಗೋಕ್ಕೆ ಅವ್ರಿಗೆ ಫೀಸ್ ಇಲ್ಲ ಅಂತ ಎಷ್ಟೋ ಮಕ್ಕಳು ಕಾಲೇಜ್ ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ ಅಂತ ಇನ್ಫಾರ್ಮೇಷನ್ ನನಗೆ ಬಂದಿದ್ದಕ್ಕೆ ನಾನು ಇಲ್ಲಿ ಬಂದೆ. ಬಂದು ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದೆ. ಕಲೆಕ್ಟ್ ಮಾಡಿದ್ರೆ 20,000 ಜನ ಮಕ್ಕಳು ಇದ್ದಾರೆ. ಆದರೆ ಸ್ವಲ್ಪ ಮಕ್ಕಳಿಗೆ ಎಲ್ಲರೂ ಬರ್ತಾರೆ, ಒಂದು 10 ಜನ ರ್ಯಾಂಕ್ ಸ್ಟೂಡೆಂಟ್. ಏನಾಯಿತು ಯಾವ ಕಾಲೇಜ್, ಜೂನಿಯರ್ ಕಾಲೇಜಲ್ಲಿ ನನಗೆ ಏನು ಹೇಳಿದ್ರು ಸರ್, ನಾನು ನಿಮ್ಮ ಮಕ್ಕಳಿಗೆ ಏನು ಸರ್ ಹೆಂಗೆ ಪರಿಸ್ಥಿತಿ ಏನಿದೆ, ನನ್ನ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀನಂದರೆ ಪ್ರಿನ್ಸಿಪಲ್ ನನಗೆ ಹೇಳಿದ್ರು ಎಷ್ಟು ಯಾವ ಮಕ್ಕಳು ಸರ್, ಮುಸ್ಲಿಂ ಮಕ್ಕಳ. ವೇದಿಕೆಯಲ್ಲಿ ನಗರಸಭೆ ಮಾಜಿ ಸದಸ್ಯ ಜಾಫರ್, ಸಫೀರ್ ಅಹಮದ್, ಅಂಜುಮಾನ್, ಉಪಾಧ್ಯಕ್ಷ ಇಲಿಯಾಸ್, ಆಲಮಿನ್ ಕಾಲೇಜಿನ ಪ್ರಾಂಶುಪಾಲ ಅಫ್ಸರ್ ಖಾನ್, ಗಾಜಿಲ್ ಬೇಗ್ ಮುಂತಾದವರು ಉಪಸ್ಥಿತರಿದ್ದರು. ಲಕ್ಷ್ಮೀಪತಿ, ಅಮೋಘ್ ಟಿವಿ, ಕೋಲಾರ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.